Claps. बोलो श्री वासवी माता की जय वीरेश्वर महाराज की जय सिद्धेश्वर महात्रामी जी की जय रमेश अभी सर ऐड करना سر 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 बोलो श्री वासवी माता की जय वीरेश्वर महाराज की जय सिद्धेश्वर महात्रामी जी की जय ತಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರವರು ಉಪಮುಖ್ಯಮಂತ್ರಿಗಳಾದಂತ ಕೆ ಶಿವಕುಮಾರ್ ಸಾಹೇಬರವರು ಶಿವರಾಜ್ ತಂಗಡಗಿ ಅಣ್ಣವರು ರಾಘವೇಂದ್ರ ಇಟ್ನಾಳ್ ಅವರು ಎಲ್ಲರೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಬಯಸ್ತೀನಿ ಇದು ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಕೊಪ್ಪಳ ನಗರ ಕೂಡ ಬಂದು ಇವತ್ತು ವ್ಯವಸ್ಥಿತವಾಗಿ ರಸ್ತೆ ಕುಡಿಯುವ ನೀರು ವಿದ್ಯುತ್ ಇವತ್ತು ಒಂದು ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಎಲ್ಲವನ್ನ ಅಭಿವೃದ್ಧಿ ಪಡಿಸಬೇಕಾಗಿರ್ತಕ್ಕಂತ ಬಹುದೊಡ್ಡ ಜವಾಬ್ದಾರಿ ಇದೆ ಇವತ್ತು ಅವರು ಕೂಡ ವಾಣಿಜ್ಯೋದ್ಯಮದಲ್ಲಿ ಇವತ್ತು ಬಹಳಷ್ಟು ಯಶಸ್ವಿಯಾಗಿದ್ದಾರೆ ಆ ದಿಶೆಯಿಂದ ಈ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ ಅದ್ರ ಜೊತೆಯಲ್ಲಿ ಕೂಡ ನಮ್ಮ ಸಹೋದರರು ಯುವಕರಾಗಿರ್ತಕ್ಕಂಥ ಅನುಭವ ಇರ್ತಕ್ಕಂತ ಅಂಜಾದ್ ಪಟೇಲ್ ಅವರು ಇದ್ದಾರೆ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಇಟ್ನಾಳ್ ಇರ್ತಾರೆ ತಮ್ಮ ಎಲ್ಲರ ಆಶೀರ್ವಾದದಿಂದ ನಾನು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಏನು ಯೋಚನೆ ಮಾಡ್ತಾ ಇದ್ರ ಭಾಗ್ಯ ಮತ್ತು ಕೊಪ್ಪಳಕ್ಕೆ ಕೊಪ್ಪಳದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲೂ ಯಾವ ಬಡಾವಣೆಗಳು ಸುಸಜ್ಜಿತವಾಗಿ ಅದು ಡೆವಲಪ್ ಆಗಿಲ್ಲ ಜನ ಈಗಲೂ ಸಹಿತ ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಮತ್ತು ಫಾರ್ ನಂಬರ್ ಸಂಬಂಧಪಟ್ಟಂಗೆ ಹೋರಾಟಗಳನ್ನು ನಿಲ್ತಾ ಇದ್ದಾರೆ ಬಾಗಿನದಲ್ಲಿ ಮತ್ತು ಕೊಪ್ಪಳದಲ್ಲಿ ಎರಡು ಕಡೆ ಏನು ಯೋಜನೆ ಇದೆ ನಿಮ್ಮದು ಇವತ್ತು ನಾನು ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಪದಗ್ರಹಣ ಮಾಡಿದ ನಂತರ ಮೊಟ್ಟ ಮೊದಲನೇವಾಗಿ ಕೊಪ್ಪಳದಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾನು ಪರಿಹಾರ ಹುಡುಕುವ ಕೆಲಸ ಮಾಡಲಿಕ್ಕೆ ನಾನು ಇಚ್ಛೆ ವಹಿಸ್ತಾ ಇದ್ದೀನಿ ಮೊಟ್ಟ ಮೊದಲನೇವಾಗಿ ನಮ್ಮ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರವು ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ನಮ್ಮ ಭೈರತಿ ಸುರೇಶನವರು ನನಗಿವತ್ತು ಈ ಸ್ಥಾನವನ್ನು ಕೊಡಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳ ಜೊತೆಗೆ ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ರಾಜಶೇಖರ ಹಿಟ್ನಾಳ್ ಅವರು ಬಸವರಾಜ್ ಹಿಟ್ನಾಳ್ ಅವರು ಇವರೆಲ್ಲರೂ ಕೂಡ ನನ್ನ ಮೇಲೆ ಇರತಕ್ಕಂಥ ಜವಾಬ್ದಾರಿಯನ್ನು ಭಾಳ ಜವಾಬ್ದಾರಿಗಳಿಂದ ಈ ಕೆಲಸ ಮಾಡಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಹಾಗೆ ಕೊಪ್ಪಳ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದೆ ಚೆನ್ನಾಗಿ ವೇಗವಾಗಿ ಬೆಳೀತಾ ಇದ್ದಾವೆ ಅದೇ ಸೂಕ್ತ ಪರಿಹಾರ ಹುಡುಕುವಲ್ಲಿ ತಮ್ಮ ಎಲ್ಲರ ಸಹಕಾರದೊಂದಿಗೆ ಒಳ್ಳೆಯ ಉತ್ತಮ ಕೆಲಸ ಮಾಡಲಿಕ್ಕೆ ನಾನು ಈ ಜವಾಬ್ದಾರಿ ಸಿಕ್ಕಿದೆ ನಾನು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಇದೆ ಕೊಪ್ಪಳ ನಗರಕ್ಕೆ ಎಲ್ಲ ಸೌಲಭ್ಯಗಳು ಕೂಡ ಅವಶ್ಯಕತೆ ಇದೆ ಕುಡಿಯುವ ನೀರು ಉದ್ಯಾನವನ ಹೆಚ್ಚಾಗಿ ಹೇಳಬೇಕಂದ್ರೆ ಉದ್ಯಾನವನ ಉದ್ಯಾನವನಗಳಿಲ್ಲ ಈ ಉದ್ಯಾನವನಗಳು ಕೆರೆ ಅಭಿವೃದ್ಧಿ ಹಾಗೂ ಏನು ಪೆಂಡಿಂಗ್ನಲ್ಲಿ ಇರತಕ್ಕಂಥ ಸಮಸ್ಯೆಗಳಿದ್ದಾವೆ ಸರ್ಕಲ್ಗಳಿರ್ಬೋದು ರಸ್ತೆ ಡಿವೈಡರ್ಸು
ವಿದ್ಯುತ್ ಕಂಬಗಳನ್ನು ಅಳವಡಿಸಲಿಲ್ಲ. ಉತ್ತಮ ಸೌಂದರ್ಯವಾಗಿ ನಮ್ಮ ಕೊಪ್ಪಳನ್ನು ಸುಂದರವಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದೇ ನಿಟ್ಟಿನಲ್ಲಿ ಅನೇಕ ಬಡಜನರಿಗೆ ಈ ನಮ್ಮ ಪ್ರಾಧಿಕಾರದಿಂದ ಫ್ಲಾಟ್ ಕೊಡುವ ವ್ಯವಸ್ಥೆ ಕೂಡ ಮಾಡ್ತೀವಿ. ಅದನ್ನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಈ ಜಮೀನು ಮಾಲೀಕರು ನಮಗೇನಾದರೂ ಕೂಡ ಅವಕಾಶ ಕೊಟ್ಟಿದ್ದರೆ ಅವ್ರಿಗೆ ಕೂಡ ನಾವು ಉತ್ತಮ ರೀತಿಯಲ್ಲಿ ನಾವು ಸುಂದರವಾಗಿ ಅವರ ಲೇಔಟ್ಗಳನ್ನು ಸುಂದರವಾಗಿ ಮಾಡಿ ಅವ್ರ ಕೈಗೆ ಒಪ್ಪಿಸ್ತೀವಿ. ಆ ನಿಟ್ಟಿನಲ್ಲಿ ಅನೇಕ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕ್ತೀವಿ. ಈಗಾಗಲೇ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಘವೇಂದ್ರ ಹೆಟ್ನಾಳ್ ಅವರು ಕೂಡ ಸರ್ಕಾರದ ಜೊತೆಗೆ ಅನೇಕ ಅತ್ಯಂತ ಸಂಬಂಧಗಳನ್ನು ಇಟ್ಟುಕೊಂಡು ಅವರು ಕೂಡ ತುಂಬ ಅಭಿವೃದ್ಧಿಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಒಂದಾಗಿ ಕೆಲಸ ಮಾಡ್ತೀವಿ. ನಿವೇಶನಕ್ಕೆ ಸಂಬಂಧಪಟ್ಟ ಇದು ನಾನು ಬಂದಿರೋದ್ರಿಂದ ಅದನ್ನೆಲ್ಲ ಫೈಲ್ಗಳೆಲ್ಲ ತೆಗಿಸ್ತೀವಿ. ಏನೇನು ಅವಕಾಶಗಳಿದ್ದಾವೆ ಅವಕಾಶಗಳನ್ನು ನಾವು ಮಾಡಲ್ಲಿ ಶ್ರಮ ವಹಿಸ್ತೀನಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.